ಎಸ್ ವೀಕ್ಷಕರೇ ನೋಡ್ತಾ ಇದ್ದೀರಾ ಗುಜರಾತ್ ಮತ್ತು ಹಿಮಾಚಲ ಪ್ರದೇಶನ ರಿಸಲ್ಟ್ಸ್ ಅಪ್ಡೇಟ್ಸ್ ಬರ್ತಾ ಇದೆ. ಸೊ ಒಂದು ಹಂತಕ್ಕೆ ಇದೇ ಸ್ಟಿಕಾನ್ ಆಗಬಹುದಾದ ಸಾಧ್ಯತೆ ಕಾಣಿಸ್ತಾ ಇದೆ. ದಟ್ಟವಾಗಿ ಹಿಮಾಚಲ ಪ್ರದೇಶ ಟಫ್ ಫೈಟ್ ಇದೆ, ನೆಕ್ ಟು ನೆಕ್ ಫೈಟ್. ಬಿ ಜೆ ಪಿ 33, ಕಾಂಗ್ರೆಸ್ 32, ಜೊತೆಗೆ ಅದರ್ಸ್ 3 ಇಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. 68 ವಿಧಾನಸಭಾ ಕ್ಷೇತ್ರಗಳ ಹಿಮಾಚಲ ಪ್ರದೇಶ ವಿಧಾನಸಭಾ ಚುನಾವಣೆಯ ಒಂದು ಫಲಿತಾಂಶ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಿ ಜೆ ಪಿ 33, ಕಾಂಗ್ರೆಸ್ 32, ಅದರ್ಸ್ 3, ಮ್ಯಾಜಿಕ್ ನಂಬರ್ 35. ಈ 35 ಯಾರು ತಲುಪ್ತಾರೆ ಅನ್ನೋದನ್ನ ಕುತೂಹಲವನ್ನು ಉಂಟು ಮಾಡ್ತಾ ಇದೆ. ಬಿ ಜೆ ಪಿ ಮತ್ತೆ ಕಾಂಗ್ರೆಸ್ನ ಈ ಒಂದು ಮ್ಯಾಜಿಕ್ ನಂಬರ್ ರೀಚ್ ಆಗ್ತವ, ಬಿ ಜೆ ಪಿ ಆರ್ ಕಾಂಗ್ರೆಸ್ ಮ್ಯಾಜಿಕ್ ನಂಬರ್ ರೀಚ್ ಆಗ್ತಾರಾ ರೀಚ್ ಆಗಲ್ವಾ ಅನ್ನೋ ಒಂದು ಕುತೂಹಲ ಈಗ ನಮ್ಮನ್ನ ಕಾಡ್ತಾ ಇದೆ. ಯಾಕಂದ್ರೆ ಟಫ್ ಫೈಟ್ ಇದೆ, ನೆಕ್ ಟು ನೆಕ್ ಫೈಟ್ ಇದೆ. ಒಂದು ನಂಬರ್ ಹೆಚ್ಚು ಕಮ್ಮಿ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಬೆಳಗ್ಗೆಯಿಂದಲೂ ಕೂಡ ಹಿಮಾಚಲ ಪ್ರದೇಶ ನೆಕ್ ಟು ನೆಕ್ ಫೈಟ್ನಲ್ಲೇ ಸಾಕ್ತಾ ಇದೆ. ಈಗ ಗುಜರಾತ್ಗೆ ಬರೋದಾದರೆ ಗುಜರಾತ್ನ 182 ವಿಧಾನಸಭಾ ಕ್ಷೇತ್ರಗಳ ಒಂದು ಟ್ರೆಂಡಿಂಗ್ ಈ ಕ್ಷಣಕ್ಕೆ ಬಿ ಜೆ ಪಿ 147ರಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದ್ರೆ, ಕಾಂಗ್ರೆಸ್ 23, ಎ ಎ ಪಿ 8 ಹಾಗೂ ಅದರ್ಸ್ 4ರಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. ಒಂದು ರೀತಿ ಚುನಾವಣಾ ಪೂರ್ವ ಸಮೀಕ್ಷೆಗಳು ಅಥವಾ ಎಕ್ಸಿಟ್ ಪೋಲ್ಸ್, ಎರಡು ಒಪಿನಿಯನ್ ಪೋಲ್ ಮತ್ತು ಎಕ್ಸಿಟ್ ಪೋಲ್ಸ್ ನುಡಿದಂತೆ ಆಗೋ ಥರ ಚಾನ್ಸ್ ಕಾಣಿಸ್ತಾ ಇದೆ ಗುಜರಾತ್ನಲ್ಲಿ. ಸೊ ನಮ್ಮ ಜೊತೆ ಕಮಲೇಶ್ ರಾವ್ ಇದ್ದಾರೆ. ಕಮಲೇಶ್ ಅವರೇ, ಆಗಲೇ ಮಾತಾಡ್ತಾ ಇದ್ರಿ, ಎ ಎ ಪಿ ನಿರೀಕ್ಷಿತವಾದಂಥ ಒಂದು ಫಲಿತಾಂಶ ಅವರೇ ನಿರೀಕ್ಷೆ ಇತ್ತು, ಆ ಒಂದು ಸಾಧನೆ ಮಾಡಲಿಲ್ಲ, ಮಾಡೋಕ್ಕಾಗ್ತಿಲ್ಲ, ಏನು ಎಲ್ಲಿ ಹಿಡಿದ್ರಿ ಅನ್ಸುತ್ತೆ ನಿಮಗೆ ಎ ಪಿ ಗುಜರಾತ್ನಲ್ಲಿ? ಅಲ್ಲ, ನಾವೆಲ್ಲೂ ಎಡವಲಿಲ್ಲ, ಎಡವಕ್ಕೆ ಅವಕಾಶನೇ ಇಲ್ಲ. ನಾವು ನಮ್ಮ ಕೆಲಸ ಏನಿದೆ ಅದು ಸರಿಯಾಗಿ ಮಾಡಿದ್ದೀವಿ. ಅದು ಜನಗಳ ತೀರ್ಮಾನ, ನಾವು ಎಡವಿದ್ದೀವಿ ಅನ್ನೋದಕ್ಕಿಂತ ನೋಡಿ, ಕಾಂಗ್ರೆಸ್ಸಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿನೇ ಇಲ್ಲ. ಹೌದು. ಆದರೆ ನಾವು ನಾವು ಚುನಾವಣೆಗೆ ಹೋಗೋಕ್ಕೆ ಮುಂಚೆನೇ ಮುಖ್ಯಮಂತ್ರಿ ಅಭ್ಯರ್ಥಿನ ಪ್ರೊಜೆಕ್ಟ್ ಮಾಡಿದ್ವಿ. ನಾವು ಎಡವಿದ್ದೀವಿ ಅನ್ನೋದಕ್ಕಿಂತ ಇನ್ನೂ ಸ್ವಲ್ಪ ಕಾದು ನೋಡೋಣ. ಯಾಕಂದರೆ ಈಗಲೇ ನಾವು 1¾ ಗಂಟೆ ಅಷ್ಟೇ ಆಗಿದೆ, ಇನ್ನೂ ಬಾಕಿ ಇದೆ. ಅಲ್ಲ, ನಮ್ಮ ಆಪ್ ನಾಯಕರ ಮಾತಾಡಬೇಕಾದ್ರೆ ಒಂದು 20 ನಿರೀಕ್ಷೆ ಮಾಡಿದ್ದೀವಿ ಅನ್ನೋ ಸಾಕಷ್ಟು ನಾಯಕರು ಹೇಳ್ತಾ ಇದ್ರು. ಆಪ್ ನಾಯಕರು 20 ಬರಬಹುದು, ಬಟ್ ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ಗಿಂತ ಬೆಟರ್ ಆಗಿರುತ್ತೆ ನಮ್ಮ ಪರ್ಫಾರ್ಮೆನ್ಸು. ಕಾಂಗ್ರೆಸ್ಗಿಂತ ಹೆಚ್ಚಿನ ಮಾತುಗಳನ್ನು ನಮಗೆ ಕೊಡಬಹುದು, ಶೇಕಡಾವಾರು ಜಾಸ್ತಿ ಆಗಬಹುದು ಅನ್ನೋ ನಿರೀಕ್ಷೆ ಇತ್ತು. ಬಟ್ ಈಗಿನ ಟ್ರೆಂಡ್ 2 ಅವರ್ ಆಯಿತು ಶುರುವಾಗಿ, 8 ಗಂಟೆಯಿಂದ 9:45 1 ಗಂಟೆ ಆಯಿತು ಟ್ರೆಂಡಿಂಗ್ ಶುರುವಾಗಿ. ಬಟ್ ಆರಂಭದಿಂದಲೂ ಕೂಡ ಈ ಕ್ಷಣದವರೆಗೆ ಆಪ್ ಏನು ಏರಿಕೆ ಮಾಡಿಕೊಳ್ಳುವಂಥ ಸಾಧ್ಯತೆ ನಂಬರ್ಸ್ ಕಾಣಿಸ್ತಾ ಇಲ್ಲ. ಖಂಡಿತ ಇದೆ, ಏರಿಕೆ ಆಗುತ್ತೆ. ನಾವು ಈ ನಮ್ಮ ಪ್ರಚಾರ ನೋಡಿದ್ರೆ ನಮ್ಮ ನಿರೀಕ್ಷೆ ನೀವು ಹೇಳ್ದಂಗೆ ಕಾಂಗ್ರೆಸ್ಗಿಂತ ವಿಭಿನ್ನವಾಗಿ, ಅಂದರೆ ಮೇಜರ್ ರೋಲ್ ವಹಿಸ್ತೀವಿ ಅನ್ನೋದು ನನಗೂಯಿತು. ನೀವು ಹೇಳಿದ್ರೆ 26-27 ಅಂತ, ನಾವು 76ರವರೆಗೂ ನಮ್ಮ ನಿರೀಕ್ಷೆ ಇತ್ತು. ಜನಗಳು ಏನು ತೀರ್ಮಾನ ಕೊಟ್ಟಿದ್ದಾರೆ, ನಾನು ಹೇಳೋದು ಇನ್ನೂ ಕಾದು ನೋಡೋಣ ಅನ್ನೋದು. ಯಾಕಂದರೆ ಒಂದೊಂದು ಬೂತಲ್ಲಿ ಏರುಪೇರು ಆಗ್ಬೋದು, ನಿರೀಕ್ಷೆ ಇಟ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಇನ್ನೂ ಆಪ್ಗೆ ಜಾಸ್ತಿ ಬರುತ್ತೆ, ಇನ್ನೂ ನಿರೀಕ್ಷೆ ಇದೆ ನಿಮಗೆ? ಖಂಡಿತ ನಿರೀಕ್ಷೆ ಇದೆ. ಬರ್ತಿರೋ ಟ್ರೆಂಡ್ ಏನು, ಗುಜರಾತ್ ಸ್ವಲ್ಪ ಚೇಂಜ್ ಆಯ್ತು, ಈಗ ಆಪ್ 10ಕ್ಕೆ ಏರಿಕೆ ಆಗಿದೆ. ಸೊ 182ರಲ್ಲಿ ಈಗ ಬಿ ಜೆ ಪಿ 144, ಕಾಂಗ್ರೆಸ್ 24, ಆಪ್ ಎ ಪಿ 10 ಸ್ಥಾನದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ, ಅದರ್ಸ್ 4ರಲ್ಲಿ ಮುನ್ನಡೆಯನ್ನು ಪಡ್ಕೊಳ್ತಾ ಇದ್ದಾರೆ. ಹಿಮಾಚಲ ಪ್ರದೇಶದಲ್ಲೂ ಕೂಡ ಬಿ ಜೆ ಪಿ ಇಲ್ಲಿ ಮುನ್ನಡೆಯನ್ನು ಮತ್ತೆ ಮುನ್ನಡೆ ಪಡ್ಕೊಳ್ತಾ ಇದೆ. 34ರಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಕಾಂಗ್ರೆಸ್, 31, ಅದರ್ಸ್ 3ರಲ್ಲಿ ಇಲ್ಲಿ ಮುನ್ನಡೆಯನ್ನು ಪಡ್ಕೊಳ್ಳಿದೆ ಎ ಎ ಪಿ. ಹಿಮಾಚಲ ಪ್ರದೇಶದಲ್ಲಿ ಯಾವುದೇ ಖಾತೆಯನ್ನು ತೆರೆದಿಲ್ಲ, ಇದುವರೆಗೂ ಮುನ್ನಡೆಯನ್ನು ಸಾಧಿಸಿಲ್ಲ. ಸೊ ಸದ್ಯಕ್ಕೆ ಹಿಮಾಚಲ ಪ್ರದೇಶ ಬಿ ಜೆ ಪಿ ಮುನ್ನಡೆಯನ್ನು ಪಡ್ಕೊಳ್ತಾ ಇದೆ. ಎಸ್ ಸರ್, ಈಗ ಎ ಎ ಪಿ 10ಕ್ಕೆ ಬಂದಿದೆ. ಸೊ ಏನು ಹೇಳ್ತೀರಾ ನೀವು? ಹೇಳ್ತಿದ್ರೆ ನಾವು ಇನ್ನೂ ನಿರೀಕ್ಷೆ ಇದೆ. ನಿರೀಕ್ಷೆ ಇದೆ, ಖಂಡಿತ ನಿರೀಕ್ಷೆ ಇದೆ. ಈಗ 10 ಬರಲಿ 15 ಬರಲಿ ಜನಗಳ ತೀರ್ಮಾನ ಒಪ್ಕೊಳ್ಳೇ ಒಪ್ಕೊತೀವಿ. ಮತ್ತು ನಾವು 15 ಬರಲಿ 10 ಬರಲಿ, ನಾವು 15 ಬಂದ್ರೂ 150 ಜನ ಮುಂದೆ ಬರುವ ಚುನಾವಣೆಗಳಲ್ಲಿ ಅದನ್ನು ಏರಿಸ್ಕೊಳ್ಳೋದು ನಮಗೆ ಗೊತ್ತಿದೆ. ನಾವು ನಮ್ಮ ಏನು ಶಾಸಕರುಗಳಿದ್ದಾರೆ, 10 ಜನ ಗೆದ್ರೂ 100 ಜನ ಕೆಲಸ ಮಾಡುವಂಥದ್ದು 10 ಜನ ಕೆಲಸ ಮಾಡಿ ತೋರಿಸ್ತಾರೆ. ಸತ್ಯೇಂದ್ರ ಜೈನ್ ಅವರನ್ನು ಜೈಲಲ್ಲಿ ಮಸಾಜ್ ಮಾಡಬೇಕಾದ್ರೆ ವಿಡಿಯೋ ಬಿಟ್ಟಿದ್ದು, ಅದಾದಮೇಲೆ ನಿನ್ನೆ ಪಾಲಿಕೆ ಚುನಾವಣೆ ಏನಾಯಿತು ದೆಹಲಿಯಲ್ಲಿ ರಿಸಲ್ಟ್ ಬಂತು. ಸತ್ಯೇಂದ್ರ ಜೈನ್ ಅವರ ಕಂಟೆಸ್ಟ್ ಮಾಡ್ತಿದ್ದ ಕ್ಷೇತ್ರದಲ್ಲಿ 3 ಜನ ವಾರ್ಡಲ್ಲಿ ಎ ಪಿ ಅವರು ಸೋತರು, ಆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಗೆಲ್ತು. ಈಗಲೂ ಕೂಡ ನೀವು ಸತ್ಯೇಂದ್ರ ಜೈನ್ ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ತೀರಾ ಅನ್ನೋದು ಬಿ ಜೆ ಪಿ ನೋಡಿ, ಆರೋಪ ಮಾಡೋದು ಹಿರಿಯರದು, ಮತ್ತೆ ಆರೋಪ ಮಾಡೋದು ಸಹಜ. ವಿಡಿಯೋ ಸುಳ್ಳು ಅಂತೀರಾ?
ನೋಡಿ ವಿಡಿಯೋ ಇವತ್ತು ಟೆಕ್ನಾಲಜಿ ತಮಗೂ ಗೊತ್ತಿದೆ, ವಿಡಿಯೋ ಯಾವ ಥರ ಮಾಡ್ಬೋದು. ಈಗ ಎಕ್ಸಾಂಪಲ್, ಮೊನ್ನೆ ನಾನು ಒಂದು ವಿಡಿಯೋ ಬಿಟ್ಟರು, ತಾವೆಲ್ಲ ಎಲ್ಲರೂ ವೈರಲ್ ಆಗಿರ್ಬೋದು. ಮೋದಿಯವರು ವೋಟ್ ಮಾಡ್ತಾರೆ, ಮೋದಿಯವರು ಪ್ರೆಸ್ ಮಾಡುವಂಥದ್ದು ಪೊರ್ಕೆಗೆ ಹೋಗುತ್ತೆ ಅನ್ನೋದು ರೀತಿಯಲ್ಲಿ ತೋರಿಸಿದ್ರು. ಸೊ ಅಲ್ಲಿ ಆ ಥರ ಆದರೆ ನಾವು ಗೆಲ್ಲಬೇಕಾಗಿತ್ತು, ಆಮ್ ಆದ್ಮಿ ಪಾರ್ಟಿ ಗೆಲ್ಲಬೇಕು. ವಿಡಿಯೋ ಮಾಡೋದು ಇವತ್ತು ಟೆಕ್ನಾಲಜಿ ಹೆಂಗೆ ಬೇಕಾದರೂ ಏನು ಮಾಡ್ಬೋದು. ಆರೋಪವಾಗಿ ಉಳಿದಿದೆ. ಇನ್ನು ಈಗ ಕರ್ನಾಟಕ ರಾಜ್ಯದಲ್ಲಿ ಯಾರ ಮೇಲಾದ್ರೂ ಈಗ ಮಿನಿಸ್ಟರ್ ಮೇಲೆ ಆರೋಪ ಬಂದಾಗ, ಎಕ್ಸಾಂಪಲ್ ಈಶ್ವರಪ್ಪ ಮೇಲೆ ಆರೋಪ ಬಂತು, 40% ಸರ್ಕಾರ 40% ಕಮಿಷನ್ ತಗೊಂಡಿದ್ದಾರೆ, ಗುತ್ತಿಗೆದಾರರಲ್ಲಿ ಆರೋಪ ಮಾಡಿದ್ರು, ಅವರು ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು, ಎಲ್ಲರೂ ಪಕ್ಷಾತೀತವಾಗಿ ರಾಜೀನಾಮೆ ಕೊಡಿ ಅಂತ ಕೇಳಿದ್ರು, ನೀವ್ಯಾಕೆ ಸತ್ಯನಾರಾಯಣ ಹಂಗೆ ಉಳಿಸ್ಕೊಂಡಿದ್ರ? ನೋಡಿ, ನಮಗೆ ನಮ್ಮ ಶಾಸಕರ ಮೇಲೆ ನಂಬಿಕೆ ಇದೆ. ಏನು, ಅವ್ರು ಭ್ರಷ್ಟಾಚಾರ ಮಾಡಿಲ್ಲ, ಅವರು ತಪ್ಪುದಾರಿ ಹಿಡಿದಿಲ್ಲ. ಬಿಜೆಪಿ ಹಾಗಾದ್ರೆ ಬಿಜೆಪಿ ಕಾಂಗ್ರೆಸ್ ಅಥವಾ ಎಎಪಿಗೆ ಡಿಫ್ರೆನ್ಸ್ ಏನಾಗಾದ್ರೆ, ನಮ್ಮ ಮೇಲೆ ನಂಬಿಕೆ ಇದೆ, ನಮ್ಮ ನಂಬಲ್ಲ, ವಿಡಿಯೋ ನಂಬಲ್ಲ, ಓಕೆ, ಅವ್ರನ್ನ ಒಂದು ಕ್ರಮ ನೋಡಿ, ಆರೋಪ ರಹಿತ ಬಂದ್ಮೇಲೆ ಅವ್ರಿಗೆ ಒಂದು ಸ್ಥಾನಮಾನ ಕೊಡಬೋದಾಗಿತ್ತಲ್ವಾ? ಅಲ್ಲ, ಆರೋಪ ಮತ್ತೆ ನಾವು ನಮ್ಮವರೆಲ್ಲ ಒಳ್ಳೆಯವರು, ಬೇರೆಯವರು ಕೆಟ್ಟವರು ಅಂತಲ್ಲ. ನಮಗೆ ಕೆಟ್ಟವರು ಅಂತ ಬಂದಾಗ ನಾವು ಖಂಡಿತ ನಮ್ಮ ಪಕ್ಷದಿಂದ ಕೈ ಬಿಡುವಂಥ ಕೆಲಸ ಈಗಾಗಲೇ ತಮಗೂ ಗೊತ್ತಿದೆ, ಕೈ ಬಿಟ್ಟಿದ್ದಾರೆ, ಪಕ್ಷದಿಂದ ವಿಚಾರಣೆ ಮಾಡಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಸುಳ್ಳು ಸುಳ್ಳು ಆರೋಪ ಮಾಡಿದ ತಕ್ಷಣ ನಾವೆಲ್ಲರಿಗೂ ದೂರ ಇಡಬೇಕು ಅನ್ನೋದು ತಪ್ಪು ಅಲ್ವಾ? ಸೊ ಈಶ್ವರಪ್ಪ ಅವರು ತಗೊಂಡ್ರೆ ಅದು ನಾವು ಒಂದು ಡೆತ್ ನೋಟ್ ಅಂತ ಬರಿತೀವಿ. ಆ ಡೆತ್ ನೋಟು ಬರೆದಿಟ್ಟು ಸತ್ತ ಅಂದರೆ ಸಾಯುವಾಗ ಯಾರು, ನೀವು ಉಚ್ಚ ನ್ಯಾಯಾಲಯ ಏನೋ ಹೇಳುತ್ತೆ, ಸಾಯುವಾಗ ಒಬ್ಬ ಒಂದು ಹೇಳಿಕೆ ಕೊಟ್ಟರೆ ಅದು ನಿಜ ಅಂತ, ಅವರು ಡೆತ್ ನೋಟ್ ಬರೆದಿಟ್ಟು ಸತ್ತಂಥವರು, ಅದಕ್ಕೆ ರಾಜೀನಾಮೆ ಕೊಟ್ಟು ಅವರು ಕ್ಲೀನ್ ಚಿಟ್ ತೊಗೊಂಡು ಮತ್ತೆ ಇದ್ದಾರೆ, ಶಾಸಕರಾಗಿದ್ದಾರೆ. ನಾವು ಈಗ ಅವ್ರ ಬಗ್ಗೆ ಮಾತಾಡೋದು ಬೇಡ, ಅವ್ರ ಕೆಲಸ ಅವ್ರು ಮಾಡಿದರೆ ನಮ್ಮ ಕೆಲಸ ನಾವು ಮಾಡ್ತಾವೆ. ಅಲ್ಲ, ಎ ಎ ಪಿಗೆ ಎಲೆಕ್ಷನ್ ಟೈಮಲ್ಲಿ ಇದು ಸ್ವಲ್ಪ ಹಿನ್ನಡೆ ಆಯಿತು ಅನ್ನೋದು ಒಂದು ವಾದ. ಒಂದು ಕಡೆ ಗುಜರಾತ್ ಎಲೆಕ್ಷನ್ನು, ಒಂದು ಕಡೆ ದೆಹಲಿಯ ಪಾಲಿಕೆ ಎಲೆಕ್ಷನ್ನು, ಎರಡರಲ್ಲೂ ಕೂಡ ಎ ಎ ಪಿಗೆ ಡ್ಯಾಮೇಜ್ ಮಾಡೋದಕ್ಕೆ ಬಿ ಜೆ ಪಿಯವರು ಈ ವಿಡಿಯೋನ ಬಳಸ್ಕೊಂಡ್ರು. ದೆಹಲಿ ಪಾಲಿಕೆಯಲ್ಲಿ ನಮಗೆಲ್ಲೂ ಹಿನ್ನಡೆ ಆಗಿಲ್ಲ. ಈಗ ಹೋದ ಸರಿಗೆ ಈ ಸರಿ ಕಂಪೇರ್ ಮಾಡಿದ್ರೆ ನೂರ ಎಂಬತ್ತು ಸೀಟು ಹೆಚ್ಚಾಗಿದೆ. ಹೋದು ಎಲೆಕ್ಷನ್ಗೂ ಈ ಎಲೆಕ್ಷನ್ಗೆ ಚುನಾವಣೆಗೆ 90% ಸೀಟುಗಳು ಹೆಚ್ಚಾಗಿದೆ. ಎಲ್ಲಿ ನಾವು ಹಿನ್ನಡೆ ಆಗಿದ್ದೇವೆ? ನಾವು ಬೇಕಾದಷ್ಟು ಬಹುಮತ ಇದೆ ನಮಗೆ, 134 ಬಂದಿದ್ದೇವೆ ಅಲ್ವಾ? ಸೊ ನಮ್ಗೆ ಇಲ್ಲೆಲ್ಲೂ ಹಿನ್ನಡೆ ಆಗಿಲ್ಲ ದೆಹಲಿಯಲ್ಲಿ. ಬಹುಮತ ಬಂದಿದೆ, ಆದ್ರೆ ನಮಗೆ ಸಾಕಷ್ಟು ಬಹುಮತ ಬಂದಿದೆ, ನಿರೀಕ್ಷಿತ ಮಟ್ಟದಲ್ಲಿ ಆಗ್ಲಿಲ್ಲ ಅಂತ. ನಾನು ಹೇಳಿದೆ ನಿರೀಕ್ಷೆ ಇಟ್ಕೊಳ್ಳೋದ್ರಲ್ಲಿ ಅದರಲ್ಲಿ ಏನು ತಪ್ಪಿಲ್ಲ, ನನ್ನ ಒಂದು ಅನಿಸಿಕೆ. ನಿರೀಕ್ಷೆ ಇಟ್ಕೋಬಹುದು. ನಾನು ಈಗ ನಮ್ದು ಏನು ಗುಜರಾತಲ್ಲಿ ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ, ಸರ್ಕಾರ ನಾವೇ ಇಡ್ತೀವಿ, ನಾವೇ ಸರ್ಕಾರ ಆಡಳಿತ ನಡೆಸ್ತೀವಿ. ನಿರೀಕ್ಷೆಗೂ ಮೀರಿ ಬಿಜೆಪಿ ಬರ್ತಾ ಇರೋದು ನಮ್ಮ ಆಶ್ಚರ್ಯ ತರ್ತಾ ಇದೆ. ಅದು ನಿರೀಕ್ಷೆ ಇಟ್ಕೊಳ್ಳೋದು ತಪ್ಪಿಲ್ಲ ಅಂತ. ಎಸ್ ಮಾಪನ, ನಮ್ಮ ಜೊತೆ ನಮ್ಮ ವೀಕ್ಷಕರಿಗೆ ಒಂದು ಅಪ್ಡೇಟ್ಸ್ ಕೊಡೋಣ ಪೂರ್ತಿ. ಎಸ್ ವೀಕ್ಷಕರೇ, ನೋಡ್ತಾ ಇದ್ರ ಸ್ಕ್ರೀನ್ಸ್ ಅಲ್ಲಿ ನೀವು, ಸೊ ಬಿಜೆಪಿ ಗುಜರಾತ್ನಲ್ಲಿ ನಾಗಾಲೋಟವನ್ನು ಮುಂದುವರಿಸ್ತಾ ಇದೆ. 182 ವಿಧಾನಸಭಾ ಕ್ಷೇತ್ರ ಏನಿದೆ ಗುಜರಾತ್ನಲ್ಲಿ, ಸೊ ಈಗ 182 ವಿಧಾನಸಭಾ ಕ್ಷೇತ್ರಗಳ ಮುನ್ನಡೆಯನ್ನ, ಟ್ರೆಂಡಿಂಗ್ ಅನ್ನ ನೀವು ನಮ್ಮ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ, ಕರ್ನಾಟಕ ಟಿವಿಯ ಸ್ಕ್ರೀನ್ ನಲ್ಲಿ. ಬಿಜೆಪಿ 144 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದ್ರೆ, ಕಾಂಗ್ರೆಸ್ ಆರಂಭವಾಗಿ ಸಾಕಷ್ಟು ಮುನ್ನಡೆಯನ್ನ ಪಡ್ಕೊಂಡಿತ್ತು, ಒಂದು 35-44 ಬಂದಿತ್ತು ಕಾಂಗ್ರೆಸ್ ಆರಂಭಿಕವಾಗಿ. ಆದರೆ ಈಗ ಕಾಂಗ್ರೆಸ್ ಕೇವಲ 24 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇನ್ನು ಎ ಎ ಪಿ ಆರಂಭಿಕವಾಗಿ ಈಗ 2 ಬರ್ತಾ ಇದೆ, 7, 6, 8 ಈಗ 10 ಸ್ಥಾನದಲ್ಲಿ ಎ ಎ ಪಿ ಆಮ್ ಆದ್ಮಿ ಪಕ್ಷ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಗುಜರಾತ್ನಲ್ಲಿ. ಅದರ್ಸ್ 4 ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. ಒಂದು ರೀತಿ ಎಕ್ಸಿಟ್ ಪೋಲ್ಸ್ ಏನಿತ್ತು, ಆ ಒಂದು ಫಲಿತಾಂಶ ಇದೇ ರೀತಿಯ ಕಂಟಿನ್ಯೂ ಆದರೆ, ಈ ಟ್ರೆಂಡಿಗೆ ಏನಾದರೂ ಫಲಿತಾಂಶವಾಗಿ ಮಾರ್ಪಟ್ಟಿದ್ರೆ ಬಹುಶಃ ಎಕ್ಸಿಟ್ ಪೋಲ್ಸ್ ನಿಜ ಆಗಬಹುದೇನೋ ಅನ್ನೋ ಒಂದು ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ. ಗುಜರಾತ್ನಲ್ಲಿ 182 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ 144, ಕಾಂಗ್ರೆಸ್ 24, ಎ ಎ ಪಿ 10 ಹಾಗೂ ಇತರೆ 4 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡೆದುಕೊಂಡಿದ್ದಾರೆ. ಇನ್ನು ಅದೇ ರೀತಿ ಹಿಮಾಚಲ ಪ್ರದೇಶ 68 ವಿಧಾನಸಭಾ ಕ್ಷೇತ್ರ ಏನಿದೆ, 68 ಈಗ ಬಿಜೆಪಿ 34 ಮುನ್ನಡೆಯನ್ನು
ಪಡೆದುಕೊಂಡಿದ್ರೆ ಕಾಂಗ್ರೆಸ್ 31 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇನ್ನು ಅದರ್ಸ್ 3 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡೆದುಕೊಂಡಿದ್ದಾರೆ ಹಿಮಾಚಲ ಪ್ರದೇಶದಲ್ಲಿ ಎಎಪಿ ಯಾವುದೇ ಖಾತೆಯನ್ನು ತೆರೆದಿಲ್ಲ ಅಲ್ಲಿ ಮುನ್ನಡೆಯನ್ನು ಪಡೆದುಕೊಂಡಿಲ್ಲ ಆದರೆ ಅದರ್ಸ್ ಇತರೆ ಅಥವಾ ಪಕ್ಷೇತರ ಏನಿದ್ದಾರೆ ಅವರು 3 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡೆದುಕೊಂಡಿರೋದ್ರಿಂದ ಹಿಮಾಚಲ ಪ್ರದೇಶ ಬಹುಮುಖ್ಯವಾಗಿ ಪಕ್ಷೇತರ ಮೇಲೆ ನಿಲ್ಲುವಂತ ಸಾಧ್ಯತೆ ಇದೆ ಹಿಮಾಚಲ ಪ್ರದೇಶದಲ್ಲಿ ಒಮ್ಮೆ ಗೆದ್ದವರು ಮತ್ತೆ ಗೆದ್ದಿಲ್ಲ 1992 ರಿಂದ ಸೊ ಅಷ್ಟರ ಒಂದು ಸುದೀರ್ಘ ಏನು ರಾಜಕೀಯ ಇತಿಹಾಸ ಸುಮಾರು 30 ರಿಂದ 32 ವರ್ಷಗಳ ಒಂದು ರಾಜಕೀಯವನ್ನು ನೋಡಿದಾಗ ನಾವು ಹಿಮಾಚಲ ಪ್ರದೇಶದಲ್ಲಿ ಒಮ್ಮೆ ಕಾಂಗ್ರೆಸ್ ಒಮ್ಮೆ ಬಿಜೆಪಿ ಒಮ್ಮೆ ಕಾಂಗ್ರೆಸ್ ಒಮ್ಮೆ ಬಿಜೆಪಿ ಹೀಗೆ ಆಡಳಿತವನ್ನು ನಡೆಸಿದ್ದಾರೆ ಈಗ ಬಿಜೆಪಿ ಕೈತಪ್ಪುತ್ತಾ ಹಿಮಾಚಲ ಪ್ರದೇಶ ಕಾಂಗ್ರೆಸ್ ಮತ್ತೆ ತಮ್ಮ ಇಂದಿನ ಸಂಪ್ರದಾಯವನ್ನು ಮುಂದುವರಿಸುತ್ತಾ ಅನ್ನೋ ಒಂದು ಚರ್ಚೆ ಆಗಿದೆ ಆದರೆ ಈಗಿನ ಟ್ರೆಂಡ್ಸ್ ಬಿಜೆಪಿ 34 ಕಾಂಗ್ರೆಸ್ 31 ಇತರೆ 3 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಸರ್ ನಾವು ಆಗಲೇ ಮಾತಾಡ್ತಿದ್ವಿ ಎಎಪಿ ಯಾಕೆ ನೀವು ಬರೀ ಗುಜರಾತಲ್ಲಿ ತುಂಬ ಕಾನ್ಸಂಟ್ರೇಟ್ ಮಾಡಿದ್ರು ನೀವು ಹಿಮಾಚಲ ಪ್ರದೇಶನ ಅಷ್ಟಾಗಿ ಗಂಭೀರವಾಗಿ ಪರಿಗಣಿಸಲಿಲ್ಲ ನೀವು ಅಂತ ಅಲ್ಲ ಗಂಭೀರವಾಗಿ ಪರಿಗಣಿಸಲಿಲ್ಲ ಅಂದರೆ ನೀವು ನೋಡಿ ಬಿ ಜೆ ಪಿಯವರು ಭಾಳ ಅಷ್ಟು ಬುದ್ಧಿವಂತರ ಇಲ್ಲ ನಮ್ಮನ್ನು ಯಾವ ಥರ ಚೆಕ್ ಕೊಟ್ಟರು ಅಂದರೆ ಎಮ್ ಸಿ ಡಿ ಚುನಾವಣೆ ಮತ್ತು ಗುಜರಾತ್ ಚುನಾವಣೆ ನಮ್ಮಲ್ಲಿ ನಾವು ಭಾಳಷ್ಟು ಸಣ್ಣ ಪಕ್ಷ ಅಂತಂದರೆ ನಮ್ಮ ವರಿಷ್ಠರು ಹೇಳ್ತಾರೆ ಸಾಕಷ್ಟು ಮ್ಯಾನ್ ಪವರ್ ಅಂದರೆ ಜನ ನಮ್ಮಲ್ಲಿ ಕಡಿಮೆ ಇರೋದ್ರಿಂದ ನೀವು ಹೇಳಿದಂಗೆ ನಮಗೆ ಮಾಸ್ ಲೀಡರ್ಸ್ ಬೇಕು ಪ್ರಚಾರ ಬೇಕು ಅಂದರೆ ನಮ್ಮಲ್ಲಿ ಇವಾಗ ಸದ್ಯಕ್ಕೆ ಒಂದು ನಾಯಕ ಅಂತ ನಾವು ಯಾರನ್ನ ಒಪ್ಕೊತೀವಿ ಅರವಿಂದ್ ಕೇಜ್ರಿವಾಲ್ ಜಿಯನ್ನು ಒಪ್ಕೊತೀವಿ ಈಗ ಎಮ್ ಸಿ ಡಿ ಇತ್ತು ದೆಹಲಿಯಲ್ಲಿ ಗುಜರಾತ್ ಚುನಾವಣೆ ಇತ್ತು ಎಸ್ ಭಾಳ ಮುಖ್ಯವಾದದ್ದು ನಮಗೇನಪ್ಪ ಅಂದರೆ ಗುಜರಾತ್ ಎಮ್ ಸಿ ಡಿಗೆ ಎಮ್ ಸಿ ಡಿ ಮನೀಶ್ ಸಿಸೋಡಿಯಾ ಅವರು ನೋಡ್ಕೊತಾ ಇದ್ದರು ಮತ್ತು ಸಂಜಯ್ ಸಿಂಗ್ ಅವರಿದ್ದರು ಗುಜರಾತ್ ಚುನಾವಣೆ ಮೇಲೆ ಭಾಳಷ್ಟು ಗಮನ ಹರಿಸಿದ್ವಿ ಆದರೆ ನಿರೀಕ್ಷೆ ನಮ್ಮ ನಿರೀಕ್ಷೆ ನಮ್ಮ ಕೈ ಹಿಡಿದ ನೀವು ಗುಜರಾತ್ ಎಲೆಕ್ಷನ್ ಆಗ್ತಾ ಇರಬೇಕಾದ್ರೆ ಅನೌನ್ಸ್ ಆದಮೇಲೆ ನಿಮ್ಮ ನಿರೀಕ್ಷೆ ಇತ್ತು ಎಮ್ ಸಿ ಡಿ ಎಲೆಕ್ಷನ್ ಅನೌನ್ಸ್ ಮಾಡ್ತಾರೆ ಹೀಗೆ ಇದೇ ಟೈಮಲ್ಲಿ ಅನೌನ್ಸ್ ಮಾಡ್ತಾರೆ ಅಂತ ಅನೌನ್ಸ್ ಮಾಡಿ ಉದ್ದೇಶನೇ ಅದು ನಮ್ಮನ್ನು ನಮ್ಮ ನಾಯಕನ ಡೈವರ್ಟ್ ಮಾಡಬೇಕು ಗಮನ ಆ ಕಡೆ ಈ ಕಡೆ ಡೈವರ್ಟ್ ಮಾಡಬೇಕನ್ನೋ ಉದ್ದೇಶದಿಂದ ಎರಡೂ ಅನೌನ್ಸ್ ಮಾಡಿದ್ದು ನಾವೆಲ್ಲೂ ನಾವು ದೊಡ್ಡ ಪಕ್ಷ ಅಂತ ಎಲ್ಲೂ ಹೇಳ್ಕೊತಾ ಇಲ್ಲ ನಮ್ಮದೊಂದು ಸಣ್ಣ ಪಕ್ಷ ಈಗೀಗ ನಾವು ಬೆಳೀತಾ ಇರುವಂಥದ್ದು ಈಗಷ್ಟೇ 10 ವರ್ಷ ಮೊನ್ನೆ ನವೆಂಬರ್ 26ಕ್ಕೆ 10ನೇ ವರ್ಷದ ಸಂಭ್ರಮ ಆಚರಣೆ ಮಾಡಿದ್ದೀವಿ 10ನೇ ವರ್ಷ ಆಗಿದೆ ಈಗಷ್ಟೇ ಬೇರೆ ಬೇರೆ ರಾಜ್ಯಗಳಿಗೆ ವಿಸ್ತಾರ ಮಾಡ್ತಾ ಬಂದಿದ್ದೀವಿ ಮುಂದಿನ ದಿವಸಗಳಲ್ಲಿ ಹಿಮಾಚಲ ಪ್ರದೇಶ ಅಲ್ಲ ಈಗ ನೋಡಿ ತಮಿಳ್ನಾಡಿಗೂ ಈಗಾಗಲೇ ನಾವು ಕೆಲವು ಮುಖಂಡರಲ್ಲಿ ಬಂದಿದ್ದಾರೆ ಸೇರ್ಪಡೆ ಆಗಿದ್ದಾರೆ ಅಲ್ಲೂ ಪಕ್ಷದ ಸಂಘಟನೆ ಪ್ರಾರಂಭ ಆಗಿದೆ ಮಾಡ್ತಾ ಇದ್ದಾರೆ ಈಗ ಬರ್ತಾ ಇದ್ದೀವಿ ನಿಧಾನಕ್ಕೆ ಬರ್ತೀವಿ ಎಸ್ ನಾವಾಗಲೇ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಮಾತಾಡಬೇಕಾದ್ರೆ ಎಪಿ ಪಕ್ಷ ಹೊಸ ಒಂದು ರಾಜಕಾರಣವನ್ನು ಮಾಡಬೇಕೆ ಹೊಸ ಪಕ್ಷವಾಗಿ ಒಂದು ಬೇರೆ ರೀತಿಯ ವಿಭಿನ್ನ ರಾಜಕಾರಣಕ್ಕೆ ಮಾಡಬಹುದು ಅನ್ನೋ ನಿರೀಕ್ಷೆ ಜನರಲ್ಲಿದೆ ಇತ್ತು ಕೂಡ ಬಟ್ ಈಗಿನ ಇವು ನೀವು ಈಗಲೇ ಹೇಳಿದ್ರೆ 10 ವರ್ಷ ಆಯಿತು ಪಕ್ಷ ಬಂದು ಎಪಿ ಕಟ್ಟಿ ಅಂತ ಸಿ ಈ 10 ವರ್ಷದಲ್ಲಿ ಎಪಿ ಕೂಡ ಬೇರೆ ಪಕ್ಷದ ಥರ ಬದಲಾವಣೆ ಆಗ್ತಾ ಇದೆಯೇನೋ ಅನ್ನೋ ಚರ್ಚೆ ಆಗ್ತಿದೆ ಅದಕ್ಕೆ ಕಾರಣ ಏನಪ್ಪಾ ಅಂದರೆ ನಾನು ಎಕ್ಸಾಂಪಲ್ ಕೊಡ್ತೀನಿ ಮನೀಷ್ ಸಿಸೋಡಿಯಾ ಅವರು ಗುಜರಾತ್ನಲ್ಲಿ ರಜಪೂತ ವಿಚಾರವನ್ನು ಎತ್ತಿದ್ರು ನಾನು ರಜಪೂತ ವಂಶದವರು ರಜಪೂತ ಅನ್ನೋ ಒಂದು ಚರ್ಚೆಯನ್ನು ಹುಟ್ಟಾಕಿದ್ರು ಅರವಿಂದ್ ಕೇಜ್ರಿವಾಲ್ ನೋಟಿನ ಮೇಲೆ ಗಣೇಶ ಚಿತ್ರ ಇದ್ದರೆ ಚೆನ್ನಾಗಿರುತ್ತೆ ಇದ್ದರೆ ಹಣದುಬ್ಬರ ಕಡಿಮೆ ಆಗ್ಬೋದಾಗಿತ್ತೇನೋ ಅನ್ನೋ ಒಂದು ಪ್ರಸ್ತಾಪವನ್ನು ಮಾಡಿದ್ರು ಒಂದು ಕಡೆ ಹಿಂದುತ್ವ ಇನ್ನೊಂದು ಕಡೆ ಒಂದು ಸಮುದಾಯದ ಮತಗಳು ಈಗ ಹಿಂದುತ್ವ ಸಮುದಾಯ ಅಂತ ಬಂದಾಗ ಈಗ ಅವರೇನು ಹೇಳಿದ್ದು ಗಣೇಶಂದು ಲಕ್ಷ್ಮೀದು ಫೋಟೋ ಹಾಕೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳೋದು ಅಷ್ಟೇ ಈಗ ನೀವು ಆ ಥರ ನೋಡಿದ್ರೆ ಆ ವಿಷಯ ಬಂದಾಗ ಇಂಡೋನೇಷ್ಯನ್ ಹೋಗಿ ಪ್ರತಿಯೊಂದು ನೋಟಲ್ಲೂ ಗಣೇಶಂದು ಮೂರ್ತಿ ಇದೆ ಇಲ್ಲಿ ಯಾಕೆ ಮಾಡಬಾರ್ದು ಅಂತ ಉದ್ದೇಶ ಅಷ್ಟೇ ಅವ್ರದ್ದು ಅಭಿಪ್ರಾಯ ಪಟ್ಟಿದ್ದಾರೆ ನೀವು ಮಾಡಲೇಬೇಕಂತ ಯಾರಿಗೂ ಒತ್ತಡ ಇರಲಿಲ್ಲ ಅದರಲ್ಲಿ ತಪ್ಪಂತೂ ನಮಗೇನು ಅನ್ನಿಸ್ತಾ ಇಲ್ಲ ಇನ್ನೊಂದು ರಜಪೂತು ನೀವು ರಜಪೂತು ಸಮಾಜದ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ರು ಅಂತ ನೋಡಿ ಪ್ರತಿಯೊಂದು ರಾಜಕೀಯ ವ್ಯಕ್ತಿಗೆ ಜಾತಿ ಬೆಂಬಲ ಬೇಕು ಇವತ್ತು ನೀವು ಎಕ್ಸಾಂಪಲ್ ನೋಡ್ತಾ ಇದ್ದೀರ ನಾನು ಹೇಳೋ ಅವಶ್ಯಕತೆ ಇಲ್ಲ ಸರಿ ನಾನು ಅದೇ ಹೇಳ್ತಿರೋದು ಈಗ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಅಥವಾ ಬಿ ಜೆ ಪಿ ಬೇರೆ ಪಕ್ಷಗಳಾಗಿದ್ದರೆ ಜಾತಿ ಸಮುದಾಯ ಈ ರಾಜಕಾರಣ ನಡೆದಿದ್ದಾರೆ ಭಾರತದ ರಾಜಕಾರಣ ಇತಿಹಾಸದಲ್ಲಿ ಇದು ನಡೀತಾ ಇದೆ ಮುಂದೆ ಕೂಡ ನಡೆಯುತ್ತೆ ನಾವು ಹೊಸ ರೀತಿಯ ರಾಜಕಾರಣ ಮಾಡ್ತೀವಿ ಅಂತ ಎ ಪಿ ಅವರು ಹೇಳಿದವರು ಅದು ದೆಹಲಿಯಲ್ಲಿ ಮಾಡಿದ್ರಿ ಅದು ನಿಮಗೆ ಆ ರಿಸಲ್ಟ್ ನಿಮಗೆ ಸಿಕ್ಕಿದೆ ದೆಹಲಿಯಲ್ಲೂ ಕೂಡ
ಆದ್ರೆ ಗುಜರಾತ್ ಬಂದ ತಕ್ಷಣ ನೀವು ಮತ್ತೆ ಜಾತಿ ಸಮುದಾಯ ಅಂದ್ರೆ ನಿಮಗೆ ಬಿಜೆಪಿಗೆ ಕಾಂಗ್ರೆಸ್ ಡಿಫರೆನ್ಸ್ ಏನಿದೆ ಹಾಗಾದ್ರೆ ಬೇರೆ ರಾಜಕೀಯ ನಾಯಕರಿಗೂ ನಿಮಗೆ ಡಿಫರೆನ್ಸ್ ಏನಿದೆ ಹಾಗಾದ್ರೆ ಅವರು ಜಾತಿಯನ್ನ ತಂದಿಲ್ಲ ರಾಜಕೀಯಕ್ಕೆ ನಾನು ಒಂದು ಸಮಾಜದವನು ಅಂತ ಹೇಳ್ಕೊಂಡಿದ್ದಾರೆ ನಾನು ರಜಪೂತ್ ಸಮಾಜದವನು ಅಂತ ಹೇಳ್ಕೊಂಡಿದ್ದಾರೆ ಎಲ್ಲೂ ಜಾತಿಗೆ ನೋಡಿ ನೀವು ಹೇಳಿದ್ರೆ ನಮ್ಮದು ಎಲ್ಲೂ ಜಾತಿ ಇಲ್ಲ ವಿಭಿನ್ನವಾದಂತ ಪಕ್ಷ ಎಲ್ಲೂ ಜಾತಿ ತರಲ್ಲ ನಾವು ಎಲ್ಲರೂ ಸಮುದಾಯ ಸಮಬಾಳು ಅಂತ ಸಮುದಾಯ ತಂದಿದ್ರಲ್ಲ ಈಗ ಅಲ್ಲ ಅವರು ವೈಯಕ್ತಿಕವಾಗಿ ನನ್ನದು ಒಂದು ರಜಪೂತ್ ಸಮಾಜ ಅಂತ ಹೇಳಿದ್ರು ಬೇಕಿತ್ತ ಅದು ಗುಜರಾತ್ನಲ್ಲಿ ಹೇಳ್ಕೊಡೋದ್ರಲ್ಲಿ ನಾನು ಇಂತ ಸಮಾಜವನ್ನು ಅಂತ ಹೇಳ್ಕೊಡೋದ್ರಲ್ಲಿ ಇಷ್ಟು ವರ್ಷ ಹೇಳ್ಕೊಂಡಿಲ್ಲ ಗುಜರಾತ್ ಎಲೆಕ್ಷನ್ ಟೈಮಲ್ಲಿ ಯಾಕೆ ನೀವು ಈಗ ಉತ್ತರ ಪ್ರದೇಶದಲ್ಲೂ ಯೋಗಿ ಆದಿತ್ಯನಾಥ್ ಅವರು ಹೇಳ್ಕೊಂಡಿದ್ದಾರೆ ನಾನು ರಜಪೂತ್ ಕ್ಷತ್ರಿಯ ಅಂತ ಅವರು ಹೇಳ್ಕೊಂಡಿದ್ದಾರೆ ಅದು ಬಿಜೆಪಿ ಅವರ ನನ್ನ ಯಾವ ಸಮಾಜನೋ ನಾವು ಅದೇ ಹೇಳ್ತಿರೋದು ಬಿಜೆಪಿ ಮತ್ತೆ ಕಾಂಗ್ರೆಸ್ ಅಥವಾ ಇನ್ಯಾವುದೋ ಪಕ್ಷಕ್ಕೂ ಎಎಪಿಗೂ ಏನ್ ಡಿಫರೆನ್ಸ್ ಆಗಿದ್ರೆ ಅಲ್ಲ ಈಗ ಸಮುದಾಯದ ಮೇಲೆ ನನ್ನ ಸಮಾಜದವರು ನನಗೆ ಬೆಂಬಲ ಕೊಡಿ ನನ್ನ ಸಮಾಜದ ಒಂದು ಸಮಾವೇಶ ಮಾಡಿ ನನ್ನ ಸಮಾಜ ನನ್ನ ಬೆಂಬಲವಾಗಿದೆ ಅಂತ ತೋರಿಸ್ಕೊಂಡ್ರೆ ಅದು ರಾಜಕೀಯ ಏನು ಜಾತಿ ರಾಜಕೀಯ ನಾನು ಈ ಸಮಾಜದನ್ನು ಅಂತ ಹೇಳ್ಕೊಂಡಿದ್ದಾರೆ ಅಷ್ಟೇ ಇಷ್ಟು ವರ್ಷ ಹೇಳ್ಕೊಂಡಿರಲಿಲ್ಲ ಈಗ ಹೇಳಿದ್ರೆ ನೆಕ್ಸ್ಟ್ ಅದು ಸಮುದಾಯದ ಸಮಾವೇಶನ ಮಾಡಬಹುದಪ್ಪ ಯಾವುದು ಎಪಿ ಅಲ್ಲ ಸಮಾವೇಶಗಳು ನಮ್ಮಲ್ಲಿ ನಡೆಯಲ್ಲ ಬಿಡಿ ಜಾತಿ ಸಮಾವೇಶಗಳು ನಡೆಯಲ್ಲ ಅದು ಮಾಡಲ್ಲ ಅಂತ ನಾನು ನಂಬಿದ್ದೇನೆ ನಮ್ಮಲ್ಲಿ ಜಾತಿ ಇಲ್ಲ ಅಂತ ನಾನು ನಂಬಿದ್ದೇನೆ ನಾನು ಸಮಾಜನ ಅಂತ ಹೇಳ್ಕೊಂಡಿದ್ದಾರೆ ಹೊರತು ನನ್ನ ಸಮಾಜವರು ನನ್ನ ಬೆಂಬಲಕ್ಕಿದ್ದಾರೆ ನಾನು ಈ ಸಮಾಜದಿಂದ ಕಣಕ್ಕಿಳಿದಿದ್ದೀನಿ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ಎಸ್ ಎಪಿ ಅವರ ಮೇಲೆ ಐಟಿ ರೈಡ್ಸ್ ಆಯಿತು ಕೆಲವೊಂದಿಷ್ಟು ಏನು ಸಿಕ್ತು ಸಿ ಬಿ ಐ ರೈಡ್ಸ್ ಮಾಡೋ ಥರನೂ ಆಯಿತು ಐಟಿ ರೈಡ್ ಆಯಿತು ಕೋರ್ಟ್ಗೆ ಹೋದರು ಸಾಕಷ್ಟು ಆರೋಪಗಳು ಬಂದವು ಸೊ ಟಾರ್ಗೆಟ್ ಬಿ ಜೆ ಪಿ ಅವರ ಟಾರ್ಗೆಟ್ ಕಾಂಗ್ರೆಸ್ ಅನ್ನ ಬಿಟ್ಟು ಈಗ ಎ ಪಿಗೆ ಬಂತು ಭಯ ಬಂದಿದೆ ಚರ್ಚೆ ಆಯಿತು ಅಲ್ಲ ಈಗ ಆಮ್ ಆದ್ಮಿ ಪಕ್ಷದವ್ರಿಗೆ ನೋಡಿದ್ರೆ ಬಿಜೆಪಿ ಅವ್ರಿಗೆ ಭಯ ಹುಟ್ಟಿದೆ ಏನು ಭಯಪಟ್ಟ ಅಂತ ಕಾಣಿಸ್ತಾ ಇಲ್ಲ ಗುಜರಾತ್ನ ರಿಸಲ್ಟ್ ನೋಡ್ತಾ ಇದ್ರೆ ಅಲ್ಲ ಗುಜರಾತ್ನ ಒಂದನ್ನ ಇಟ್ಕೊಂಡು ಅವ್ರು ಭಯ ಪಡ್ತಾ ಇಲ್ಲ ಒಂದೇ ಲೋಕಸಭೆ ಇದೆ ಮುಂದೆ ಲೋಕಸಭೆ ಇದೆ ದೂರ ಇದೆ ಲೋಕಸಭೆ ಇಲ್ಲ ಒಂದು ವರ್ಷ ಇದೆ ದೂರ ಏನೂ ಇಲ್ಲ ಮತ್ತೆ ನೋಡಿ ನಮಗೆ ಈ ಒಂದು ವರ್ಷದಲ್ಲಿ ಎರಡು ಚುನಾವಣೆ ಬರುತ್ತೆ ಮೂರು ಚುನಾವಣೆ ಬರುತ್ತೆ ಕರ್ನಾಟಕ ಗೊತ್ತಿಲ್ಲ ಒಂದು ವಿಧಾನಸಭೆ ಬರುತ್ತೆ ಒಂದು ಬಿ ಬಿ ಎಂ ಪಿ ಬರುತ್ತೆ ಒಂದು ಲೋಕಸಭೆ ಬರುತ್ತೆ ಮೂರು ಚುನಾವಣೆ ಹಿಂದಿಂದೇ ಬರ್ಬೋದು ಸೊ ಹಿಂದಿಂದೆ ಚುನಾವಣೆ ಬಂದಾಗ ಪ್ರಚಾರದ ಅಭರ ಹೆಚ್ಚಾಗಿರುತ್ತೆ ಸೊ ಅದರಿಂದ ಅವ್ರಿಗೆ ಆಮ್ ಆದ್ಮಿ ಪಕ್ಷಕ್ಕೆ ನೋಡಿದ್ರೆ ಭಯ ಇರ್ಬೋದು ಅದಕ್ಕೆ ಆರೋಪಗಳು ಐ ಟಿ ರೈಡ್ಸು ಸಿ ಬಿ ಐನ ಹಾಕ್ತಾ ಇದ್ದಾರೆ ಅದು ಬಿಟ್ಟರೆ ನಮ್ಮಲ್ಲಿ ಆರೋಪ ಮಾಡಿದ ತಕ್ಷಣ ಅವರ ಆರೋಪಿಗಳಲ್ಲ ಎಸ್ ವಿಷಯ ಮತ್ತಷ್ಟು ಅಪ್ಡೇಟ್ಸ್ ಬರ್ತಿದೆ ನಂಬರ್ ಸ್ವಲ್ಪ ಚೇಂಜಸ್ ಆಗ್ತಾ ಇದೆ ಹಿಮಾಚಲ ಪ್ರದೇಶದಲ್ಲಿ 68 ವಿಧಾನಸಭಾ ಕ್ಷೇತ್ರದ ಒಂದು ರಿಸಲ್ಟ್ ಅನ್ನು ಗಮನಿಸೋದಾದ್ರೆ ನಾವು ಈ ಕ್ಷಣದ ಟ್ರೆಂಡಿಂಗ್ ಹಿನ್ನಡೆ ಮತ್ತೆ ಮುನ್ನಡೆಯನ್ನ ನಾವು ಗಮನಿಸಿದ್ದೆ ಆದ್ರೆ ಬಿಜೆಪಿ 32ರಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ 33 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಪಡ್ಕೊಳ್ತಾ ಇದೆ ಎಎಪಿ ಅಲ್ಲಿ ಖಾತೆಯನ್ನ ತೆರೆದಿಲ್ಲ ಹಿಮಾಚಲ ಪ್ರದೇಶದಲ್ಲಿ ಅದರ್ಸ್ 3 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಆಗಲೇ ಬಿಜೆಪಿ 33ರಲ್ಲಿತ್ತು ಕಾಂಗ್ರೆಸ್ 31ರಲ್ಲಿತ್ತು ಈಗ ಬಿಜೆಪಿ 32ಕ್ಕೆ ಕುಸಿತವನ್ನು ಕಂಡಿದ್ರೆ ಕಾಂಗ್ರೆಸ್ 33ಕ್ಕೆ ಏರಿಕೆ ಆಗಿದೆ ಸೊ ಹಿಮಾಚಲ ಪ್ರದೇಶದ ಒಂದು ಟ್ರೆಂಡಿಂಗ್ಸ್ ಏನಿದೆ ಎಲ್ಲವೂ ಕೂಡ ಒಂದು ರೀತಿ ಹಾವು ಏಣಿಯ ಆಟದಂತೆ ಆಗ್ತಾ ಇದೆ ನೆಕ್ ಟು ನೆಕ್ ಫೈಟನ್ನು ನಾವು ಕಾಣಬಹುದು ಹಿಮಾಚಲ ಪ್ರದೇಶ ರಿಸಲ್ಟ್ಸ್ನಲ್ಲಿ ಸೊ ಬಿಜೆಪಿ ಈ ಕ್ಷಣಕ್ಕೆ 32 ಕಾಂಗ್ರೆಸ್ 33 ಎಎಪಿ 0 ಜೊತೆಗೆ ಅದರ್ಸ್ 3ರಲ್ಲಿ ಮುನ್ನಡೆಯನ್ನು ಪಡೆದುಕೊಂಡಿದೆ ಇನ್ನು ಗುಜರಾತ್ ವಿಚಾರಕ್ಕೆ ಬರೋದಾದರೆ ಗುಜರಾತ್ನ 182 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ 150 ಮಾರ್ಕನ್ನು ಮುನ್ನಡೆಯನ್ನು ಪಡ್ಕೊಂಡಿದೆ 150 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತಷ್ಟು ಕುಸಿತ ಆಗ್ತಾ ಇದೆ 21ಕ್ಕೆ ಕುಸಿತವನ್ನು ಕಾಣ್ತಾ ಇದೆ ಎಎಪಿ 9 ಸ್ಥಾನದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ಆಗಲೇ ಹತ್ತಿತ್ತು ಈಗ 9 ಒಂದು ಸ್ಥಾನ ಮತ್ತೆ ಎಎಪಿಗೆ ಕಡಿಮೆ ಆಗ್ತಾ ಇದೆ ಮುನ್ನಡೆಯಲ್ಲಿ ಟ್ರೆಂಡಿಂಗ್ನಲ್ಲಿ ಇನ್ನು ಅದರ್ಸ್ 2 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಸೊ ಇಲ್ಲಿ ನಾವು ಗಮನಿಸಬಹುದು 2017ರಲ್ಲಿ ಬಿಜೆಪಿ 99ರಲ್ಲಿ ಗೆದ್ದಿತ್ತು ಕಾಂಗ್ರೆಸ್ 77 ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿತ್ತು ಆದರೆ ಈ ಒಂದು 5 ಆ್ಯಂಟಿ ಇನ್ಕಂಬೆನ್ಸಿ ಅಥವಾ ಏನು ಆಡಳಿತ ರೂಢ ಪಕ್ಷದ ವಿರೋಧಿ ಅಲೆಯನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ವೈಫಲ್ಯವನ್ನು ಒಂದು ಕಡೆ ಕಂಡಿದ್ರೆ ಎಎಪಿ ಮ್ಯಾಜಿಕ್ ಮಾಡುತ್ತೆ ಅನ್ನೋ ಒಂದು ನಿರೀಕ್ಷೆ ಇತ್ತು ಗುಜರಾತ್ನಲ್ಲಿ ದೊಡ್ಡ ಮಟ್ಟದ ನಿರೀಕ್ಷೆ ಮ್ಯಾಜಿಕ್ ಮಾಡಬಹುದೇನೋ ಕಾಂಗ್ರೆಸ್ನ ಬೀಟ್ ಮಾಡಿ 2ನೇ ಅತಿ ದೊಡ್ಡ ಪಕ್ಷವಾಗಿ ಎಎಪಿ ಬರಬಹುದು ಅನ್ನೋ ಲೆಕ್ಕಾಚಾರ ಸಾಕಷ್ಟು ರಾಜಕೀಯ ತಜ್ಞರಲ್ಲಿ ಇತ್ತು ಆದರೆ ಈ ಕ್ಷಣದ ನಾವು ಇನ್ನೂ ವೆಯ್ಟ್ ಮಾಡಬೇಕು ಆಗಲೇ
ನಾವು ಡಿಬೇಟ್ ಮಾಡೋ ತರ ಹೇಳಬೇಕಾದ್ರೆ ಇನ್ನೂ ಟೈಮ್ ಇದೆ ರಿಸಲ್ಟ್ಗೆ ಇನ್ನೂ 10 ಗಂಟೆ ಈಗ ಎಸ್ ಎಕ್ಸಾಕ್ಟ್ಲಿ 10 ಗಂಟೆ ಹಾಗಾಗಿ ಇನ್ನೊಂದು 2 ಅವರ್ಸ್ ಅಲ್ಲಿ ಮತ್ತಷ್ಟು ಟ್ರೆಂಡಿಂಗ್ ಚೇಂಜ್ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಬಟ್ ಈಗಿನ ಟ್ರೆಂಡಿಂಗ್ ಅನ್ನು ಬಹುಶಃ ಕೊನೆವರೆಗೂ ಉಳಿಸಿಕೊಂಡು ಹೋದ್ರೆ ಬಿಜೆಪಿ ನಿಜಕ್ಕೂ ಕೂಡ ಎಲ್ಲ ರೀತಿಯ ಆಡಳಿತ ವಿರೋಧಿ ಅಲೆಯನ್ನು ಮಂಡಪಾಲು ಮಾಡಿ ಏಕಮವ್ಯ ಪಕ್ಷವಾಗಿ ನಾಗಾಲೋಟವನ್ನು ಗೆಲುವಿನ ನಾಗಾಲೋಟವನ್ನು ಬಿಜೆಪಿ ಮುಂದುವರಿಸ್ತಾ ಇದೆ ಸೊ ಈ ಹಿಂದೆ 99 ಸ್ಥಾನವನ್ನು ಪಡೆದಂತ ಬಿಜೆಪಿ ಈಗ 150 ಸ್ಥಾನವನ್ನು ಪಡಿತಾ ಇದೆ ಅಂದ್ರೆ ಆಲ್ಮೋಸ್ಟ್ 50% ಪ್ಲಸ್ 50 ಸ್ಥಾನಗಳನ್ನು ಪ್ಲಸ್ ಮಾಡ್ಕೊಂಡ್ರೆ ಮತ್ತೆ 24 ವರ್ಷಗಳ ಒಂದು ಆಳ್ವಿಕೆಯನ್ನು ಆಗ್ತಾ ಇದೆ ಗುಜರಾತ್ನಲ್ಲಿ ಮತ್ತಷ್ಟು ವರ್ಷ ಯಾವುದೇ ರೀತಿಯ ಆಡಳಿತ ಇಲ್ಲದೆ ಹೋಗಬಹುದೇನೋ ಅನ್ನೋ ಲೆಕ್ಕಾಚಾರ ಆಗ್ತಾ ಇದೆ ಎಸ್ ನಾವು ಮಾತಾಡ್ತಿದ್ವಿ ಕಮಲೇಶ್ ಅವರು ಆಗಲೇ 99 ಸ್ಥಾನ ಇತ್ತು 17ರಲ್ಲಿ ಬಿಜೆಪಿಗೆ ಈಗ 150 ಸ್ಥಾನ ಪಡಿಬಹುದು ಅಂತ ಸಮೀಕ್ಷೆಗಳು ಕೂಡ ಅದನ್ನೇ ಹೇಳಿದ್ವು ಈಗ 150ರಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದ್ದೇವೆ ಇಲ್ಲಿ ಬಿಜೆಪಿ ಬಲ ಅನ್ನೋದಕ್ಕಿಂತ ಹೆಚ್ಚಾಗಿ ವಿಪಕ್ಷಗಳ ವೈಫಲ್ಯ ಅಂತ ನಾವು ಕರಿಬೋದಾ ವಿಪಕ್ಷಗಳ ವೈಫಲ್ಯ ಎಲ್ಲಿದೆ ಆಮ್ ಆದ್ಮಿ ಪಕ್ಷ ಅಂತೂ ತಮಗೂ ಗೊತ್ತಿದೆ ನಾವು ಫೈಟ್ ಕೊಟ್ಟಿದ್ದೇವೆ ಮತ್ತೆ ಅಲ್ಲಿ ನಾನು ಆಗಲೇ ಹೇಳಿದ್ದೇನೆ ಎರಡು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಲ್ಲಿ ಹಣದ ಪ್ರಭಾವನೂ ಬಿದ್ದಿದೆ ಅಂತ ನನಗೆ ಅನಿಸುತ್ತೆ ಯಾಕಂದರೆ ಅವರಿಗೆ ನಮ್ಮ ಪ್ರಚಾರ ನಮ್ಮ ಹಬ್ಬರ ನೋಡಿ ಅವ್ರಿಗೆ ಭಯನೂ ಆಗಿತ್ತು ಸೊ ಅದರಿಂದ ನಾನಾ ರೀತಿಯಲ್ಲಿ ಅವರು ಸರ್ಕಸನ್ನು ಮಾಡಿದ್ದಾರೆ ಅದನ್ನು ನಾನು ನಾನು ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ ಅಲ್ಲ ಕೇಜ್ರಿವಾಲ್ ಅವರು ವೀಕೆಂಡ್ ಥರ ಈಗ ಸಂಡೇ ಸಾಟರ್ಡೆ ಬಂದ ತಕ್ಷಣ ಗುಜರಾತಿಂದ ಗುಜರಾತಲ್ಲಿ ಬಿಟ್ಬಿಡ್ತಾ ಇದ್ರು ಗುಜರಾತ್ನ ಎಲ್ಲ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡ್ತಿದ್ರು ಅಪರ ಪ್ರಚಾರವನ್ನು ಮಾಡ್ತಿದ್ರು ಕೆಲವೊಂದಿಷ್ಟು ಬೇಗ ಅಭ್ಯರ್ಥಿಗಳನ್ನ ಅನೌನ್ಸ್ ಕೂಡ ಮಾಡಿದ್ರು ಸಿ ಎಂ ಅಭ್ಯರ್ಥಿನ ಅನೌನ್ಸ್ ಮಾಡಿದ್ರು ಗದ್ವಿಯವರನ್ನು ಸೊ ಇಷ್ಟೆಲ್ಲ ಅಂದರೆ ತಂತ್ರಗಾರಿಕೆ ಬಿಜೆಪಿ ಇಷ್ಟು ಹಳೆಯ ಪಕ್ಷವಾದರೂ ಅವರ ತಂತ್ರಗಾರಿಕೆಗೆ ಕಡಿಮೆ ಇಲ್ಲದಂತೆ ಎ ಪಿ ಹೊಸ ಪಕ್ಷವಾಗಿದ್ರು ಕೂಡ ಗುಜರಾತ್ಗೆ ಈಗ ಕಾಲಿಡ್ತಾ ಇದ್ರು ಕೂಡ ಬಿಜೆಪಿಗೆ ತಕ್ಕಂತೆಯೇ ಕೆಲವೊಂದಿಷ್ಟು ತಂತ್ರಗಾರಿಕೆಯನ್ನು ಆಫ್ ಮಾಡ್ತು ಅಲ್ಲ ನಾವು ಸಾಕಷ್ಟು ಮಟ್ಟದಲ್ಲಿ ಸೀಟುಗಳು ಗೆದ್ದಿಲ್ಲ ಅಂದ್ರೂ ಪರ್ಸೆಂಟೇಜ್ ನೋಡೋದಾದರೆ ನಾವು ಪರ್ಸೆಂಟೇಜ್ ನೋಡೋದಾದರೆ ನಮ್ಮ ಪರ್ಸೆಂಟೇಜ್ ಏರಿಕೆ ಆಗಿದೆ ನಾವು ತಂತ್ರಗಾರಿಕೆ ನೋಡಿ ಈಗ ಜನತಂತ್ರದ ಮುಂದೆ ಅಮಿತ್ ಶಾ ತಂತ್ರನೂ ಇಲ್ಲ ಮೋದಿ ತಂತ್ರನೂ ಇಲ್ಲ ನಮಗೆ ಜನ ಏನು ತೀರ್ಪು ಕೊಟ್ಟಿದ್ದಾರೆ ಅದಕ್ಕೆ ನಾವು ಒಪ್ಕೋಬೇಕಾಗುತ್ತೆ ಎಸ್ ಡೆಫಿನೆಟ್ಲಿ ಸೊ ಒಪ್ಪಲೇಬೇಕಾಗುತ್ತೆ ನೋಡೋಣ ಇನ್ನಷ್ಟು ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಕನೆಕ್ಷನ್ ಹಾಕೋ ನಿಮಗೆ ಕರ್ನಾಟಕ ಟಿ ವಿಯಲ್ಲಿ ಅಪ್ಡೇಟ್ಸನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಿರ್ತೀವಿ ಈಗ ಕಮಲೇಶ್ ಅವರನ್ನು ಬೀಳ್ಕೊಡೋಣ ಮತ್ತೊಬ್ಬರು ಗೆಸ್ಟ್ ನಮಗೆ ಜಾಯ್ನ್ ಆಗ್ತಾರೆ ಎ ಪಿಯಿಂದ ಸೊ ಅವ್ರ ಬಗ್ಗೆ ಅವ್ರ ಜೊತೆ ಮಾತಾಡೋಣ ಮತ್ತಷ್ಟು ಏನೆಲ್ಲ ಡೆವಲಪ್ಮೆಂಟ್ ಆಗ್ತಿದೆ ಎ ಪಿ ಯಾಕೆ ನಿರೀಕ್ಷಿತ ಮಟ್ಟದಲ್ಲಿ ಅಲ್ಲಿ ಗುಜರಾತಲ್ಲಿ ಪರ್ಫಾರ್ಮ್ ಮಾಡ್ತಾ ಇಲ್ಲ 8-9 ಆ ಥರಲ್ಲೇ ಇದೆ ನೋಡೋಣ ಫೈನಲ್ ರಿಸಲ್ಟ್ ಎಷ್ಟು ಬರಬಹುದು ಅಂತ ಕಮಲೇಶ್ ಅವರೇ ಥ್ಯಾಂಕ್ ಯು ಕರ್ನಾಟಕ ಟಿ ವಿ ಈ ಮೆಗಾ ಡಿಬೇಟ್ಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಧನ್ಯವಾದ ಎಸ್ ಈಗ ಶಶಿಧರ್ ಎ ಪಿಯಿಂದ ಜಾಯ್ನ್ ಆಗ